ಕರೀತಾನೆ, ದೇವರು ನಿಮ್ಮನ್ನು ಉನ್ನತವಾದ ಪೀಕ್ಗೆ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಗಾಡ್ ವಾಂಟ್ ಟು ಶೋ ದಿಸ್ ವರ್ಲ್ಡ್, ಎಸ್, ದಿಸ್ ಆಂಡ್ರೂ ಇಸ್ ಬಿಲಾಂಗ್ಸ್ ಟು ಮೀ ಆ್ಯಂಡ್ ಐ ಹ್ಯಾವ್ ಬ್ಲೆಸ್ಡ್ ಹಿಮ್, ಲುಕ್ ಎಟ್ ಹಿಮ್ ಹೌ ಐ ಬ್ಲೆಸ್ಡ್ ಹಿಮ್. ರೋಸ್ಲಿನ ಇಷ್ಟು ಮೇಲೆ ಕರ್ಕೊಂಬಂದಿದ್ದೆ ಅಂದರೆ ಇದು ನನ್ನ ಮಗಳು, ನಾನು ಇವಳ ಬ್ಲೆಸ್ ಮಾಡಿದ್ದೇನೆ. ಪ್ರಶಾಂತ್ ಇಷ್ಟು ಮೇಲಕ್ಕೆ ಯಾಕೆ ದೇವ್ರು ತರ್ತಾನಂದ್ರೆ, ಸೊ ದರ್ ಎವ್ರಿ ಪೀಪಲ್ ದ ಎನಿಮಿ ಶುಡ್ ಸಿ. ಸೈತಾನನ ದೂತರುಗಳು, ವೈರಿಗಳು ನಿಮ್ಮನ್ನು ನೋಡಿ ಇವನು ಎಷ್ಟು ಮೇಲಕ್ಕೆ ಬಂದ ಅನ್ನೋದನ್ನು ಜನ ತಿಳ್ಕೊಳ್ಳೋಗೆ ಕರ್ತನು ಮಾಡಿಬಿಟ್ಬಿಡ್ತಾನಂತೆ. ನನ್ನ ಪ್ರೀತಿಯ ಸಹೋದರ ಸಹೋದರ, ಹಾಗೆ ದಾವಿದ್ನ ತಂದು 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 ದೇವರು ಉನ್ನತ ಮಟ್ಟಕ್ಕೆ ತಂದ್ಬಿಟ್ರು. ಪ್ರಿಯ ದೇವಜನ, ದೋ ಈ ವಾಸ್ ಎ ಶೆಪರ್ಡ್, ಗಾಡ್ ಮೇಡ್ ಹಿಮ್ ಆಸ್ ಎ ಕಿಂಗ್ ಫಾರ್ ಎ ನೇಷನ್. ಅವನೊಬ್ಬ ಕುರುಬನಾಗಿದ್ರು, ಒಂದು ರಾಷ್ಟ್ರಕ್ಕೆ ರಾಜನಾಗಿ ಕರ್ತನ ಅರಸನಾಗಿ ಅವನು ಮಾಡಿಬಿಟ್ಟ. ಇವತ್ತು ನಿಮ್ಮ ಜೀವನದಲ್ಲಿ ಪೀಪಲ್ ಆರ್ ರೆಕಗ್ನೈಸಿಂಗ್ ಯು, ಪೀಪಲ್ ಆರ್ ಲುಕಿಂಗ್ ಆಟ್ ಯು, ದೇ ಆರ್ ಸ್ಮೈಲಿಂಗ್ ಟುವರ್ಡ್ಸ್ ಟು ಯು, ದೇ ಆರ್ ಗ್ರೀಟಿಂಗ್ ಟುವರ್ಡ್ಸ್ ಟು ಯು. ನಿಮ್ಮನ್ನು ನೋಡ್ತಾ ಇದ್ದಾರೆ, ನಗ್ತಾರೆ, ಗ್ರೀಟ್ ಮಾಡ್ತಾರೆ, ಏ ಬ್ರದರ್, ಓ ಸಿಸ್ಟರ್, ನೀವು ಓ ಎಲ್ಲಿಗೆ ಬಂದ್ರಿ, ಎಲ್ಲಿಂದ ಎಲ್ಲಿಗೆ ಆದ್ರಿ. ಜನ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡೋ ಹಾಗೆ ಕತ್ತು ನಿಮ್ಮ ಮನೆ ಮುಂದೆ ಇಟ್ಟಿದ್ದಾನೆ. ಒಂದು ದಿನ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಬರ್ತಾ ಇದ್ರಿ, ಇವಾಗ ಮನೆ ಮುಂದೆ ಟೂ ವೀಲರ್ ನಿಂತ್ಕೊಂಡಿದೆ, ತ್ರೀ ವೀಲರ್ ನಿಂತ್ಕೊಂಡಿದೆ, ಫೋರ್ ವೀಲರ್ ನಿಂತ್ಕೊಂಡಿದೆ. ನಿಮ್ಮ ಕಾಲುಗಳಿಗೆ ವೀಲ್ ಹಾಕಿ ಬಿಟ್ಟಿದ್ದಾನೆ ದೇವರು. ಎಲ್ಲಿ ಬೇಕಾದ್ರೂ ಫ್ಲೈ ಮಾಡು, ಪಾಸ್ಪೋರ್ಟ್ ಕೊಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, hallelujah, 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 amen, hallelujah, hallelujah, hallelujah. ಒಂದು ಕಾಲದಲ್ಲಿ ಬ್ರದರ್ ಜೋಬಲ್ ಒಂದು ರೂಪಾಯಿ ಇರ್ತಿರ್ಲಿಲ್ಲ, ಹಳೇ ಬಟ್ಟೆ ಹಾಕೊಂಡು ಏನು ಇಲ್ಲದೆ ದೀರ್ಘತಿಗನಾಗಿ ನಾ ಇದ್ದೆ ಪ್ರಿಯ ದೇವಜನರೇ. ಬಟ್ ಆಫ್ಟರ್ ಸೋ ಮೆನಿ ಇಯರ್ಸ್ ಐ ವಾಕಿಂಗ್ ಜರ್ನಿ ವಿತ್ ದ ಗಾಡ್, ದೇವರೊಂದಿಗೆ ಪ್ರಯಾಣ ಮಾಡಿದ ನಂತರ ಇವತ್ತು ನನ್ನದಕ್ಕೂ ಕೊರತೆ ಇಲ್ಲದಾಗೆ ದೇವನ ಬ್ಲೆಸ್ ಮಾಡಿದ್ದೇನೆ. ಅದಕ್ಕೆ ವರ್ಣಪಾಶೆಗಳು ನನ್ನ ಸುತ್ತಿಕೊಂಡಿತ್ತು. ಸೊ David said, I don't want to go back with the enemy's camp. Now you have lifted me up. Now I want to remain in this goodness forever. And keep on, keep on. ನಿನಗೆ ಕೃತಜ್ಞತೆ ಸ್ತುತಿಗಳನ್ನ ಕೊಟ್ಟುಕೊಂಡು ನಾನು ಸಲ್ಲಿಸಿದ, ನಾನು ಏನೆಲ್ಲ ಕಷ್ಟ ಕಾಲದಲ್ಲಿ ಅರಿಕೆಗಳನ್ನ ಮಾಡಿದೆ ಅದನ್ನು ಎಲ್ಲ ಜನರ ಮುಂದೆ ಇಡನ್ನಾಗಿ ಅಲ್ಲ, ಸೀಕ್ರೆಟ್ ಆಗಿಲ್ಲ, ಪಬ್ಲಿಕ್ ಆಗಿ ನಿನ್ನ ಮುಂದೆ ನಿನ್ನ ನಾಮನ ಮಹಿಮೆಪಡಿಸ್ತೇನೆ ಅಂತಾರೆ. ದೇವರಿಗೆ ಮಹಿಮೆಟ್ಟಾಗಲಿ. ಆಗ In those time there was no Bible, in those time there was no pastors, in those time there was no seminars, in those time there was no media. Agin kaaladalli yava vaahini irlilla, yava Bible irlilla, yava vidvada sevakaru irlilla, ya beri pravadigalu allilla, ondu aa kade ikkade irthidru yajakaru iravaru, yajakarigu yava vidvada revelation galu seva dera janarige dorakta irlilla, just ondu aadin maadi seva maartta idru ashte. Adra agin kaaladalli jana yen practice maadidru, ಬೈಬಲ್ ಇಲ್ದಿರೋ ಟೈಮಲ್ಲಿ, ಸೇವಕರು ಇಲ್ದಿರೋ ಟೈಮಲ್ಲಿ ಹರಕೆಗಳನ್ನ ಮಾಡೋರು, ಮತ್ತು ಚೀಟಿಗಳು ಹಾಕೋರು, ಮತ್ತು ಗುರುತು ಕೇಳೋರು, ದೇವರಿಗೆ ಗುರುತು ಮಾಡಿದ್ರೆ ಅದನ್ನು ಮಾಡ್ತೀಯ. ಸೊ ಗಾಡ್ ವಾಸ್ ಸೋ ಇಂಟ್ರೆಸ್ಟೆಡ್ ಆಗಿನ ಕಾಲದಲ್ಲಿದ್ದ. ಈಗಿನ ಇವತ್ತು ನೋಡಿ, ಇವತ್ತು ಜನ ಇಷ್ಟು ಸಿವಿಲೈಸೇಷನ್ನು ಅಡ್ವಾನ್ಸ್ ಟೆಕ್ನಾಲಜಿ ಆದರೂ ಕೂಡ ಇನ್ನೂ ಮನೇಲಿ ಚೀಟಿ ಹಾಕೋರು ಎಷ್ಟು ಜನ ಇದ್ದಾರೆ. ಗಂಡು ಮಗು ಕೊಡದ, ಹೆಣ್ಮಗು ಕೊಡದ, ಚೀಟಿ ಹಾಕಿ ನೋಡೋಣ ಅಂತಾರೆ. ನೋಡ್ತೀರಾ, ಇನ್ನು ಕೆಲವರು ಹರಕೆ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗಿ. ವೈ ದೇ ಆರ್ ಗೆಟ್ಟಿಂಗ್ ದೇರ್ ರೆಕರ್ಡ್ಸ್, ದೇವರು ಅವರು ಪ್ರಾರ್ಥನೆ ಕೇಳ್ತಾನೆ. ಆಗ ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವನದಲ್ಲಿ ನಾವು ಮಾಡಿದ ಹರಕೆಗಳು ಎಷ್ಟು ಬಲವಾಗಿರ್ಬೋದು. ಆಗ ನಮ್ಮ ಹರಕೆಗಳನ್ನ ದೇವ್ರ ಗಮನ ಕೊಟ್ಟು ಕೇಳ್ತಾನಾ? ಇಸ್ ಇಟ್ ಗಾಡ್ ಇಸ್ ಹಿಯರಿಂಗ್ ಅವರ್ ವೋಸ್, ಅಕ್ಸೆಪ್ಟಿಂಗ್ ಅವರ್ ವೋಸ್, ಆ್ಯಂಡ್ ರಿಟರ್ನಿಂಗ್ ಅವರ್ ವೋಸ್, ಆ್ಯಂಡ್ ಆನ್ಸರಿಂಗ್ ಫಾರ್ ಅವರ್ ವೋಸ್? ನಮ್ಮ ಎಲ್ಲ ಹರಕೆಗಳಿಗೆ ಉತ್ತರ ಕೊಡ್ತಾ ಇದ್ದಾರಾ? ಉತ್ತರ ಸಿಗ್ತಾ ಇದೆ ನಮಗೆ? ದೇವ್ರು ಬೆಸ್ ಮಾಡ್ತಾ ಇದ್ದಾರಾ? ದಾವಿದ ತನ್ನ ಜೀವನದಲ್ಲಿ ಎಲ್ಲಾದರಲ್ಲೂ ಕೂಡ ಅವನು ದೇವರಿಗೆ ಮಣಿದು 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 ಕರ್ತನಿಗೆ ಅವನು ತನ್ನ ಜೀವನವನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ದ. ಅವನು ಎಂತೆಂಥ ಹರಕೆ ಮಾಡ್ದ? ಯುದ್ಧಕ್ಕೆ ಹೋಗೋ ಮುಂಚೆ ಹರಕೆ ಮಾಡು, ಜೀಸಸ್ ಈಗ ಯುದ್ಧಕ್ಕೆ ಹೋಗ್ತೇನೆ, ಯುದ್ಧದಲ್ಲಿ ಏನಾದರೂ ಸ್ವಲ್ಪ ಸಿಕ್ಕಿದ್ರೆ ಅದು ನಿನಗೆ ಅರ್ಧ ಭಾಗ ಕೊಡ್ತೀನಿ ಸ್ವಾಮಿ. ಜೀಸಸ್ ಈ ಕಿಂಗ್ ಬರ್ತಾ ಇದ್ದಾನೆ, ಅವನ ಕೈಯಿಂದ ನನಗೆ ಫೇವರ್ ಸಿಕ್ಕಿದ್ರೆ ಈ ಸಿಂಹಾಸನದ ಅರ್ಧ ಸಿಂಹಾಸನದ ಪೊಕ್ಕಶವನ್ನು ನಿನಗೆ ಕೊಡ್ತೇನೆ. ಇನ್ ದ ಸೇಮ್ ವೇ ಅವನು ಏನೆಲ್ಲ ಹರಕೆ ಮಾಡ್ದ ದೇವರು ಅದನ್ನು ಕೇಳ್ತಾನೇ ಬಂದರು ಪ್ರಿಯರೇ. ಯಾಕೆ ಕೇಳ್ತಾ ಬಂದಂದರೆ,
He was faithful in fulfilling the vows before God. Arikkigalna maadida arikkigalna baayinda nerevesodralli avanu pramanikanagidda. Hallelujah. Neevu pramanikaragiddira. Arikkigalu eshtu maadidira. ಕೂತಾಗ ನಿಂತಾಗ ಕಷ್ಟದಿದ್ದಾಗ ಐ ಸಿಯಲ್ಲಿದ್ದಾಗ ಎಂತೆಂಥ ಕಡೆಗಳಲ್ಲಿ ನೀವು ಆರೈಕೆ ಮಾಡ್ಕೊಂಡ್ರಿ. ಮಗು ಹುಟ್ಟಬೇಕಾದ್ರೆ, ಗಂಡ ಇರಬೇಕಾದ್ರೆ, ಮದುವೆ ಆಗಬೇಕಾದ್ರೆ, ಮಗು ಆಗಲಿಲ್ಲ ಅನ್ಬೇಕಾದ್ರೆ ನೀವು ಮಾಡಿದ ಆರೈಕೆಗಳು ಏನಾಗಿತ್ತು? ಆದರೆ ಆರೈಕೆಗಳನ್ನು ನೆರವೇರಿಸಿದ್ವಾ? ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಕರ್ತನಿಗೆ ನೀವು ಆರೈಕೆ ಮಾಡಿದ್ದನ್ನು ನೀವು ನೆರವೇರಿಸುವಂಥ ಮಕ್ಕಳಾಗಬೇಕಾದ್ರೆ ಕರ್ತನ ಹೇಳ್ತಾನೆ, ನಿಮ್ಮನ್ನು ಉನ್ನತವಾದ ಮಟ್ಟಕ್ಕೆ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಿ ಕರ್ತನ ನಿಮ್ಮನ್ನು ಬ್ಲೆಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಕೀರ್ತನೆ 66:14 ತೆಗೆದುಕೊಂಡು ಓದೋಣ. ಇನ್ ದ ಸೇಮ್ ಬುಕ್ ಆಫ್ ಸಾಮ್ ಚಾಪ್ಟರ್ 66:14-15. ನನ್ನ ತುಟಿಗಳನ್ನು ಬಿಚ್ಚಿ ಹಾ ಬಾಯಿ ಉಚ್ಚರಿಸಿದ ಹರಕೆಗಳನ್ನ ನಿನಗೆ ಸಲ್ಲಿಸುವೆನು. ನಿನಗೆ ಟಗರು ಮುಂತಾದ ಪುಷ್ಟ ಪಶುಗಳನ್ನು ಯಜ್ಞ ರೂಪವಾಗಿ ಸಮರ್ಪಿಸಿ ಸುವಾಸನೆಯನ್ನುಂಟು ಮಾಡುವೆನು. ದೇವರಿಗೆ ಮಹಿಮೆ. ಆಗ ನೋಡಿ ದಾವಿದ್ ಹೇಗಿದ್ದ. ಅವನ ಬಾಯಿಂದ ವಾರ್ ಫೀಲ್ಡ್ ಅಲ್ಲಿ ಕುದುರೆ ಮೇಲೆ ಕಷ್ಟದಲ್ಲಿದ್ದಾಗಲ್ಲ ಎಲ್ಲೆಲ್ಲ ಅಂತ ಹೇಳ್ತಿದ್ದ ದೇವ್ರ ಮುಂದೆ. ಅದೆಲ್ಲವನ್ನ ಅವನು ಪ್ರಾಮಾಣಿಕತೆಯಿಂದ ನಡೆಸೋದಕ್ಕೆ ರೆಡಿ ಆಗಿದ್ದ. ಆಗ ದೇವ್ರು ಯಾಕೆ ಅವನ ಮೇಲೆ ಅಷ್ಟು ಪ್ಲೀಸ್ ಆದ್ರು? ಅವನ ಮೇಲೆ ಯಾಕೆ ಅಷ್ಟು ಇಷ್ಟಪಟ್ರು ದೇವರು? 150 ಅಧ್ಯಾಯಗಳು ಕೊಟ್ಬಿಟ್ರಲ್ಲ ಈ ಮನುಷ್ಯನಿಗೆ, ಎಂಥ ಕ್ರೆಡಿಟ್ ತೊಗೊಂಬಿಟ್ಟ ಈ ಮನುಷ್ಯ ಬೈಬಲಲ್ಲಿ. ಥ್ರೂಔಟ್ ವರ್ಲ್ಡ್, ಜರ್ಮನಿಗೆ ಹೋಗಿ, ಇಟಲಿಗೆ ಹೋಗಿ, ಎಲ್ಲಿ ಹಾಂಗ್ಕಾಂಗ್ ಹೋಗಿ, ಎಲ್ಲಿ ಹೋಗಿ, ಎಲ್ಲ ಬೈಬಲಲ್ಲೂ ದಾವಿದಿದೆ 150 ಚಾಪ್ಟರ್ ಇದೆ. ಯಾಕೆ ಕೊಟ್ಬಿಟ್ರು? ಹಿ ವಾಸ್ ವೆರಿ ವೆರಿ ಆನರಬಲ್ ಆ್ಯಂಡ್ ಲವಿಂಗ್ ಪರ್ಸನ್ ಬಿಫೋರ್ ದ ಲಾರ್ಡ್ಸ್ ಗ್ಲೋರಿ. ದೇವರ ಮಹಿಮೆಯಲ್ಲಿ ದೇವರಿಗೆ ಪ್ರಿಯಪಟ್ಟು ದೇವರನ್ನ ಅವನು ಕಾರ್ಯ ಮಾಡ್ತಿದ್ದ. ಏನು ಕಾರ್ಯ ಮಾಡ್ತಿದ್ದ? ಅದೇ ಕೀರ್ತನೆ 132:1 ತೆಗೆದುಕೊಳ್ಳಿ. 1:2-3 ಏನು ಹೇಳ್ತಾನೆ? ರೆಪ್ಪೆಗಳನ್ನು ಮುಚ್ಚೋದಿಲ್ಲ ಅಂತ ಹೇಳ್ತಾನೆ. ಮೀನ್ಸ್ ಸಮ್ಮೋ ಐ ವಾಂಟ್ ಟು ಬಿಲ್ಡ್ ಎ ಟೆಂಪಲ್ ಆಫ್ ಗಾಡ್. ದೇವರ ಆಲಯ ಕಟ್ಟಬೇಕು. ಆಲಯ ನನ್ನ ರಾಜ್ಯ ಬೇಡ, ನನ್ನ ಮನೆ ಬೇಡ, ನನ್ನ ಹೆಂಡತಿ ಮಕ್ಕಳು ಎಲ್ಲಿದೆ ನನಗೆ ಐ ಡೋಂಟ್ ಕೇರ್, ಬಟ್ ಐ ಎಮ್ ಲವಿಂಗ್ ಗಾಡ್. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯ ಕಟ್ಟೋದಕ್ಕೆ ಏನಾದರೂ ಮಾಡಬೇಕಂತ ಅರಿಕೆ ಮಾಡಿಕೊಂಡ. ಅಲ್ಲಿ ವಾಕ್ಯ ಬರುತ್ತೆ, ಈಗ ಯಾಕೊಬ್ಬರ ಶೂರನಾದ ಕರ್ತನಿಗೆ ಅವನು ಪ್ರಮಾಣದಿಂದ ಅರಿಕೆ ಮಾಡಿ. ಅವಾಗ ಏನು ಹೇಳ್ತಾನೆ ಅವನು? ನಾನು ದೇವ್ರಿಗೆ ಆಲಯ ಕಟ್ಟೋವರೆಗೂ, ದೇವ್ರ ರಾಜ್ಯದಲ್ಲಿ ಇರೋವರೆಗೂ ನನ್ನ ಅರಮನೆಗಿಂತ ನಾನು ಅರಮನೆಯೊಳಗೆ ಹೋಗಲ್ಲ. ಐ ಡೋಂಟ್ ನೋಟ್ ಎಂಟರ್ ಮೈ ಪ್ಯಾಲೆಸ್. ಐ ಡೋಂಟ್ ನೋಟ್ ಸ್ಲೀಪ್ ಆನ್ ಕಾಟ್. ಐ ಡೋಂಟ್ ನೋಟ್ ಟೇಕ್ ದ ಬೆಡ್ಶೀಟ್, ಯಾರು ಅರ್ಥ ಕಂಬಳಿ ಇದ್ಯಾವುದು ಒತ್ಕೊಳ್ಳೋದಿಲ್ಲ, ಕಣ್ಣುಗಳಿಗೆ ನಿದ್ರೆ ಕೊಡೋದಿಲ್ಲ, ಡೇ ಆ್ಯಂಡ್ ನೈಟ್. ದಾವಿದ್ದು ದೇವ್ರ ರಾಜ್ಯವನ್ನು ಕಟ್ಟೋದಕ್ಕೆ, ದೇವಾಲಯ ಕಟ್ಟೋದಕ್ಕೆ ಅವನು ಪ್ರಮಾಣ ಮಾಡಿ ಅರಿಕೆ ಮಾಡ್ದ. ಅರಿಕೆ ಯಾರಿಗೆ ಅರಿಕೆ? ಅದು ಅವನಿಗೋಸ್ಕರ ಅಲ್ಲ ಅರಿಕೆ. ಅದು ಯಾರಿಗೆ ಅರಿಕೆ? ಅರಿಕೆ ನೀವು ದೇವ್ರಿಗೆ ಅರಿಕೆ ಮಾಡಿದ್ದೀರಾ? ಸ್ವಾಮಿ ಬ್ರದರ್ ಕಟ್ತಾ ಇದ್ದಾರೆ ಬಿಲ್ಡಿಂಗು, ನಾನು 100,000 ಅಲ್ಲಿ ಇಡ್ತೀನಪ್ಪ, ಅದು ಅರಿಕೆ. ದೇವ್ರ ರಾಜ್ಯಕ್ಕಾಗಿ, ನನ್ನ ಮನೆಗಲ್ಲ, ದೇವ್ರ ರಾಜ್ಯ ಕಟ್ಟೋದಕ್ಕೆ ನಾನು ಇದು ಮಾಡ್ತೇನೆಲ್ಲ, ಇದು ನಾನು ಮಾಡೋದಕ್ಕಾಗಿ ಅರಿಕೆ ಮಾಡಿದ ನೆರವೇರಿಸೋದಕ್ಕೆ ನನಗೆ ನಿನ್ನ ಅವಕಾಶ ಕೊಡು ಸ್ವಾಮಿ ಅಂತ ಹೇಳಬೇಕಾದ್ರೆ ಆ ಉನ್ನತನಾದ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಅವರು ಆಶೀರ್ವಾದ ಮಾಡಿ ಬ್ಲೆಸ್ ಮಾಡ್ತಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರೋ, ಯೇಸು ಉತ್ತಮನು ಸದಾ ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು ಸದಾ ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವ ನಿನ್ನೊಂದಿಗಿರಲು ದಿನದಲ್ಲಿ ಅನಾಥಳಾಗಿದ್ದಂಥ ಆಗರಳ ಪ್ರಾರ್ಥನೆ ದೇವ್ರು ಕೇಳಿ ಅವಳನ್ನ ಬ್ಲೆಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ದಾವಿದನು ಏನು ಅರಿಕೆ ಮಾಡ್ದ? ಅವನ ಆಸೆಗಳನ್ನ ತಗೊಳ್ಬೇಕು, ಅವನಿಗಾಗಿ ಜೀವಿಸ್ಬೇಕಂತ ನಾನು ಅರಿಕೆ ಮಾಡಲಿಲ್ಲ. ದೇವ್ರ ರಾಜ್ಯ ಕಟ್ಟಬೇಕು, ದೇವ್ರಿಗಾಗಿ ಜೀವಿಸಬೇಕು. ಸ್ವಾಮಿ ನಂಗೆ 100,000 ಕೊಡಪ್ಪ, ಬ್ರದರ್ ಸಾಮ್ರಾಜ್ಯ ಕಟ್ತಾ ಇದ್ದಾರೆ, ನಿನ್ನ ರಾಲೆ ಕಟ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಕೊಡ್ತೀನಿ ಅಂತ ಅರಿಕೆ ಮಾಡಿ ನೀವು ಮಾಡ್ಕೊಂಬರೋದಾದ್ರೆ ಖಂಡಿತ ನಾನು ಹೇಳ್ತೇನೆ, ನಿಮ್ಮ ಅರಿಕೆಗಳನ್ನ ದೇವ್ರು ಬ್ಲೆಸ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಹಾಲೆಲುಯ್ಯಾ, ಹಾಲೆಲುಯ್ಯಾ. ಆಗ ಮೊದಲನೇ ಅರಿಕೆ ಎಲ್ಲಿ ಬರುತ್ತೆ ಬೈಬಲಲ್ಲಿ? ದ ಫಸ್ಟ್ ವೋ ಯುವನ್ ಯು ಸಿ ಇನ್ ದ ಬುಕ್ ಆಫ್ ಜನಸಸ್, ಆದಿಕಾಂಡ 28:19-20. ಯಾಕೋಬನು ಫಸ್ಟ್ ಅರಿಕೆ ಮಾಡ್ತಾನೆ. ಏನಂತ ಅರಿಕೆ ಮಾಡ್ತಾನೆ? ಲೆಟ್ ಮೀ ಟರ್ನ್ ಟು ಜನಸಸ್ ಚಾಪ್ಟರ್ 28.
You too, my brothers and sisters, can come and experience the power and the amazing blessing of God that's in store for you. Visit us today at www.graceministry.org or mail your prayer request to us at info@graceministry.org. This is Grace Ministries with Dr. Brother Andrew Richards.